नमस्कार न्यूज 11 एम गे स्वागत नानु पृथ्वीराज हारनहल्ली ರಾಜ್ಯದಲ್ಲಿ ಹೊಸ ಮಾರ್ಗಸೂಚಿ ಅಂತ ಪ್ರಕಟ ಆಗಿದೆ ಮೇ 10 ರಿಂದ ಅದು ಜಾರಿಗೆ ಬರ್ತಾ ಇರುವಂತದ್ದು ಆದರೆ ಅದರಲ್ಲಿ ದೊಡ್ಡ ವ್ಯತ್ಯಾಸ ಅಂತ ಏನಿಲ್ಲ ಈ ಹಿಂದಿನ ಜನತಾ ಕರ್ಫ್ಯೂ ನಲ್ಲಿ ಇದ್ದಿದ್ದಂತ ರೂಲ್ಸ್ ಗಳ ಇಲ್ಲೇ ಆಲ್ಮೋಸ್ಟ್ ಫಾಲೋ ಆಗ್ತಾ ಇರುವಂತದ್ದು ಇಲ್ಲೂ ಕೂಡ ಈ ಹೊಸ ಒಂದು ಮಾರ್ಗಸೂಚಿಯಲ್ಲೂ ಕೆಲವೇ ಕೆಲವು ಮಾತ್ರ ಚೇಂಜಸ್ ಇದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚೇಂಜಸ್ ಅಂತ ನಾವು ನೋಡೋದಾದ್ರೆ ಜಸ್ ಖಾಸಗಿ ವಾಹನಗಳ ಓಡಾಟ ಇತ್ತಲ್ಲ ಅದನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಏರಿದ್ದಾರೆ ಜಿಲ್ಲಾ ಓಡಾಟಕ್ಕೆ ಬ್ರೇಕ್ ಅನ್ನು ಹಾಕಿರುವಂತದ್ದು ಈ ಕೆಲವೊಂದು ನಿರ್ಬಂಧ ಬಿಟ್ರೆ ಇನ್ನೆಲ್ಲವೂ ಸೇಮ್ ಟು ಸೇಮ್ ಇದೆ ಸೋ ಹೀಗಾಗಿ ಇದನ್ನ ಸರ್ಕಾರ ಜನತಾ ಕರ್ಫ್ಯೂನ ಮುಂದುವರೆದ ಭಾಗವಾಗಿ ನಾವು ಪರಿಗಣಿಸಬಹುದಾಗಿದೆ ಅದರಲ್ಲಿ ಮಾತ್ರ ಪರಿಷ್ಕೃತವಾಗಿ ಕೆಲವೊಂದು ಚೇಂಜಸ್ ಅನ್ನು ಮಾಡಿ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ ಸರ್ಕಾರ ಅಷ್ಟೇ ಹೆಸರು ಚೇಂಜ್ ಜನತಾ ಕರ್ಫ್ಯೂ ಅನ್ನೋ ಬದಲು ಈ ಸಲಿ ಲಾಕ್ ಡೌನ್ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಜನತಾ ಕರ್ಫ್ಯೂ ಸಂಪೂರ್ಣವಾಗಿ ವಿಫಲವಾಗಿದೆ ಸೊ ಹೀಗಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳು ನಿನ್ನೆ ಮಾತನಾಡಿದ್ರು ಅದರ ಜೊತೆಗೆ ಆರೋಗ್ಯ ಸಚಿವರು ಪ್ರತಿದಿನನೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದರು ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಲಾಕ್ ಡೌನ್ ಈ ಹಿಂದೆ ಮೊದಲ ಅಲೆಯ ಸಂದರ್ಭದಲ್ಲಿ ಕೈಗೊಳ್ಳಲಾಗಿದ್ದಂತ ಕಠಿಣ ಕ್ರಮದ ರೀತಿಯಲ್ಲಿ ಈ ಬಾರಿ ಇಲ್ಲವೇ ಇಲ್ಲ ತುಂಬಾ ಫ್ರೀ ಅಲ್ಲ ಬಿಟ್ಟಿರುವಂತದ್ದು ನಿಮಗೆ ತೋರಿಸ್ತಾನೆ ಇದ್ವಿ ಬೆಳಗ್ಗೆಯಿಂದಲೂ ಕೂಡ 10 ಗಂಟೆ ಆದರೂ ಕೂಡ ಆ ವ್ಯಾಪಾರಸ್ಥರು ಅಂಗಡಿಗಳನ್ನು ಕ್ಲೋಸ್ ಮಾಡ್ತಾ ಇಲ್ಲ ಜನರು ಕೂಡ ಓಡಾಡ್ತಾನೆ ಇದ್ದಾರೆ ಸಾಕಷ್ಟು ವಾಹನ ಸಂಚಾರನೂ ಕೂಡ ಇರುವಂತದ್ದು ಅದವಲ್ದಲ್ಲೇ ಇವತ್ತು ಶನಿವಾರ ಬೇರೆ ಶನಿವಾರ ಇರುವಂತ ಸಂದರ್ಭದಲ್ಲೂ ಕೂಡ ಜನರ ಓಡಾಟ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದರ ಜೊತೆಗೆ ಜನರು ಎಷ್ಟು ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯದಿಂದ ಓಡಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಗಳಲ್ಲೂ ಯಾರು ಆಲ್ಮೋಸ್ಟ್ ಮಾಸ್ಕ್ ಅನ್ನು ನೆಟ್ಟಿಗೆ ಹಾಕೊಂಡಿಲ್ಲ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಿಲ್ಲ ಸ್ವಚ್ಛತೆ ಅನ್ನುವಂಥದ್ದು ಮಾರ್ಕೆಟ್ ನಲ್ಲಂತೂ ಇರೋದೇ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ನಾವು ಕೂಡ ಪ್ರತಿದಿನ ಕೇಳ್ಕೊಳ್ತಾ ಇದೀವಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಮ ಸೇಫ್ಟಿಯನ್ನು ನೀವೇ ನೋಡ್ಕೊಳ್ಬೇಕು ನಿಮಗೆ ನೀವೇ ನಿರ್ಬಂಧವನ್ನು ಹಾಕೊಳ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಆದರೆ ನಮ್ಮ ಜನ ಮಾತ್ರ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ನಕೇರ್ ಮಾರ್ಕೆಟ್ ನಲ್ಲಿ ಜನವೋ ಜನ ಮಾರ್ಕೆಟ್ ಬಳಿಯ ಎಸ್ಜೆಪಿ ರಸ್ತೆಯಲ್ಲಿ ಜನ ಜಾತ್ರೆ ಸೇರಿದೆ ಭೂ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ಜನ 10 ಗಂಟೆಗೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಬೇಕಾಗಿತ್ತು ಆದರೆ ಆಗಿರಲಿಲ್ಲ ನಾವು ಆಗ್ಲೇ ತೋರಿಸ್ತಾ ಇದ್ವಿ 10 ಗಂಟೆ ಬುಲೆಟಿನ್ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರಲಿಲ್ಲ 10 ಗಂಟೆ ಕ್ಲೋಸ್ ಆಗಬೇಕಾಗಿತ್ತು ಆಗಿರಲಿಲ್ಲ ಪೊಲೀಸರು ಅಲ್ಲೇ ಇದ್ದಾರೆ ಬಟ್ 10 ಗಂಟೆ ನಂತರ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಹಿಂಗ್ ಮಾಡಿಸ್ಕೊಂಡು ಹೋದ್ರೆ 10 ಗಂಟೆ ನಂತರ 10 ಗಂಟೆವರೆಗೂ ಪರ್ಮಿಷನ್ ಇದೆ ಅಂತ ಮಾಡಿಸ್ಕೊಳ್ತಾ ಹೋದ್ರೆ 11:30 ಗಂಟೆವರೆಗೂ ಕೂಡ ವ್ಯಾಪಾರ ನಡೀತಾನೆ ಇರುತ್ತೆ ಕೆಆರ್ ಮಾರ್ಕೆಟ್ ನಲ್ಲಿ ಮಾತ್ರ ಜನ ಜಾತ್ರೆ ಕಂಟಿನ್ಯೂ ಆಗ್ತಾನೇ ಇದೆ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಅಧಿಕವಾಗ್ತಲೇ ಇದೆ ಏನು ಪ್ರತಿದಿನ ಈಗ 48,000 50,000 ಪ್ರಕರಣಗಳು ವರದಿ ಆಗ್ತಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಸಹ 20,000-25,000 ಪ್ರಕರಣಗಳು ವರದಿ ಆಗ್ತಿದೆ ಆದರೆ ಜನ ಯಾವ ರೀತಿ ಇದಕ್ಕೆ ಬಿಹೇವ್ ಮಾಡ್ತಿದ್ದಾರೆ ಮತ್ತು ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ನಾವು ನೋಡ್ಬೋದು ಈಗ ನಾವು ಕೆಆರ್ ಮಾರ್ಕೆಟ್ ಬಳಿ ಇದ್ವಿ ಏನು ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಮತ್ತು ತರಕಾರಿ ಮಾರಾಟಕ್ಕೆ ಒಂದು ನಿರ್ಬಂಧ ಹೇರಿರೋದ್ರಿಂದ ಅದನ್ನೀಗ ಎಸ್ ಜಿ ಪಿ ಇರೋ ರಸ್ತೆಯಲ್ಲಿ ಒಂದು ಮಾರಾಟ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಆ ಒಂದು ರಸ್ತೆಯಲ್ಲಿ ಈಗ ಯಾವ ರೀತಿ ಪರಿಸ್ಥಿತಿ ಮತ್ತು ಸನ್ನಿವೇಶ ಇದೆ ಅನ್ನೋದನ್ನು ನಾವು ನೋಡ್ಬೋದು ನಾವೀಗ ಎಸ್ ಜೆ ಪಿ ರಸ್ತೆ ಹೂ ಮಾರ್ಕೆಟ್ನಲ್ಲಿ ಇದ್ವಿ ನೋಡ್ಬೋದು ಜನ ಜಾತ್ರೆ ಯಾವ ರೀತಿ ಇದೆ ಅಂತೇಳಿ ಏನು ವ್ಯಾಪಾರ ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇದ್ರು ಸಹ ಈಗ ಸುಮಾರು 9:30 ಸಮಯ ಆಗಿದೆ ಈಗಲೂ ಸಹ ಸಾಕಷ್ಟು ಜನ ಇನ್ನು ಗುಂಪು ಗುಂಪಾಗಿ ನೆರೆದು ಒಂದು ವ್ಯಾಪಾರ ಮಾಡ್ತಿರೋದನ್ನ ಇಲ್ಲಿ ಕಾಣ್ಬೋದಾಗಿದೆ ಏನು ಜನ ಒಟ್ಟೊಟ್ಟಿಗೆ ನಿಂತಿರೋದನ್ನ ಸಹ ಇಲ್ಲಿ ನಾವು ನೋಡ್ತಾ ಇದೀವಿ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು ಸಹ ಅದನ್ನ ಏನು ಮೂಗಿನಿಂದ ಕೆಳಗಡೆ ಹಾಕೊಂಡು ಒಂದು ವ್ಯಾಪಾರ ಮಾಡ್ತಿರುವಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಿದೆ ಇನ್ನು ಸಾಮಾಜಿಕ ಅಂತರ ಅಂತೂ ಹೇಳಕ್ಕೆ ಇಲ್ಲ ಯಾಕಂದ್ರೆ ಇಲ್ಲಿ ಗುಂಪಾಗಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರೋದನ್ನ ಮಹಿಳೆಯರು ಮತ್ತೆ ಏನು ಸಾಕಷ್ಟು ಜನ ಒಟ್ಟಿಗೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರುವಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಿರುವಂಥದ್ದು ಮತ್ತೆ ಈ ಒಂದು ರಸ್ತೆಯಲ್ಲಿ ಎಷ್ಟು ನೋಡಿದ್ರು ಸಹ ಜನ ಜಾತ್ರೆ ಅಂತ ಕಂಡು ಬರ್ತಾ ಇದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಸಹ ಇಲ್ಲಿ ಉಂಟಾಗಿದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಆಟೋ ಮತ್ತೆ ಕ್ಯಾಬ್ಗಳಲ್ಲಿ ಬಂದಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ನಿಧಾನಗತಿಯ ವಾಹನ ಸಂಚಾರ ಸಹ ಇಲ್ಲಿ ಇರುವಂಥದ್ದು ಈಗಾಗಲೇ ಈ ರಸ್ತೆ ತುಂಬಾ ವೆಹಿಕಲ್ಸ್ ಮತ್ತೆ ಬಸ್ಗಳೆಲ್ಲ ಜಾಮ್ ಆಗಿರೋದ್ರಿಂದ
ಟ್ರಾಫಿಕ್ ಪೊಲೀಸರು ಸಹ ಇದನ್ನ ಕ್ಲಿಯರ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಗಿದೆ ಆದರೂ ಸಹ ರಸ್ತೆಯ ಎರಡು ಬದಿಗಳಲ್ಲಿ ಒಂದು ಹೂ ಅಂಗಡಿಗಳನ್ನು ತೆರೆದಿರೋದ್ರಿಂದ ಹೆಚ್ಚಿನ ಜನ ಬಂದು ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಆದರೆ ಎಷ್ಟೇ ವ್ಯಾಪಾರ ಮಾಡಿದರೂ ಸಹ ಒಂದು ಒಂದು ತಮ್ಮ ಒಂದು ಜವಾಬ್ದಾರಿಯಲ್ಲಿ ಇರಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನೇ ದಿನ ಏರುತ್ತಲೇ ಇದೆ ಮತ್ತೆ ಸಾವಿನ ಸಂಖ್ಯೆ ಸಹ ಹೆಚ್ಚಾಗ್ತಿರೋದ್ರಿಂದ ಜನ ಸಹ ತಮ್ಮ ಒಂದು ಜವಾಬ್ದಾರಿಯನ್ನು ಮೆರಿಬೇಕಾಗುತ್ತೆ ಇಲ್ಲದೆ ಹೋದಲ್ಲಿ ಮತ್ತೆ ಸಾಕಷ್ಟು ತೊಂದರೆಗೆ ಈಡಾಗುವಂಥದ್ದು ಸಹ ಇದನ್ನು ನೋಡಿದ್ರೆ ತೊಂದರೆಗೂ ಸಹ ಈಡಾಗುವಂಥ ಸಾಧ್ಯತೆಗಳು ಇರೋದು ಕಂಡು ಬರ್ತಾ ಇರುತ್ತದ್ದು ಇನ್ನಾದರೂ ಜನ ಎಚ್ಚೆತ್ಕೊಂಡು ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಬಹುಶಃ ಈ ಮಹಾಮಾರಿಯಿಂದ ಸ್ವಲ್ಪ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು ನ್ಯೂಸೆಟಿಂಗ್ ಕನ್ನಡ ಬೆಂಗಳೂರು ಇನ್ನು ರಾಜ್ಯದಲ್ಲಿ ಸೆಮಿ ಲಾಕ್ಡೌನ್ ಸೋಮವಾರದಿಂದ ಜಾರಿಗೆ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಇನ್ನು ಇವತ್ತು ಬೇರೆ ವೀಕೆಂಡ್ ಕರ್ಫ್ಯೂ ಬೇರೆ ಇರುವಂಥದ್ದು ಅಂದರೆ ಆ ಲಾಕ್ಡೌನ್ಗೂ ಈ ಒಂದು ಜನತಾ ಕರ್ಫ್ಯೂಗೂ ಅಂಥ ಡಿಫ್ರೆನ್ಸ್ ಏನಿಲ್ಲ ಆಗಿದ್ದರೂ ಕೂಡ ಜನರ ಅನಗತ್ಯ ಓಡಾಟ ಮುಂದುವರೆದಿದೆ ನಿಮಗೆ ತೋರಿಸ್ತಾನೆ ಇದ್ವಿ ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಈಗ ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಹೇಗಿದೆ ಯಾದಗಿರಿಯಲ್ಲಿ ಹೇಗಿದೆ ಕೊಪ್ಪಳದಲ್ಲಿ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಒಂದು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಕೊರೋನಾ ಹೋಗೇ ಬಿಟ್ಟಿದೆಯೇನೋ ಅನ್ನುವ ರೀತಿಯಲ್ಲಿ ಜನ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹೇಗಿದೆ ಅಂತ ಯಾಕೆಂದರೆ ಮನೆಯಲ್ಲಿರಿ ಮನೆಯಲ್ಲಿರಿ ಅಂತ ಎಷ್ಟೇ ಬೇಡ್ಕೊಂಡ್ರೂ ಕೂಡ ಜನ ಕೇಳೋದಿಲ್ಲ ಓಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ 6 ಗಂಟೆಯಿಂದ 10 ಗಂಟೆ ತಗೊಳ್ಳಿ ಬೇಡ ಅಂತ ಹೇಳ್ತಿಲ್ಲ ಬಟ್ ಮಾಸ್ಕನ್ನು ಸರಿಯಾಗಿ ಹಾಕ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು ಯಾಕೆಂದರೆ ನಾವೆಷ್ಟು ಬೇಜವಾಬ್ದಾರಿಯನ್ನು ತೋರಿಸ್ತಾ ಹೋಗ್ತೀವಿ ಅಷ್ಟರ ಮಟ್ಟಿಗೆ ಬಿಗಿಯಾದಂಥ ಕ್ರಮಗಳು ಜಾರಿಯಾಗ್ತಾ ಹೋಗುತ್ತೆ ನೆಕ್ಸ್ಟು ಮಾರ್ಕೆಟು 6 ರಿಂದ 8 ಗಂಟೆಗೆ ಮಾತ್ರ ಅವಕಾಶ ಅಂತ ಮಾಡಿಕೊಟ್ರೆ ಏನು ಮಾಡ್ತೀರಾ ಅಥವಾ ಬರೀ 1 ಅವರ್ ಮಾತ್ರ ಅವಕಾಶ ಅಂದರೆ ಏನು ಮಾಡ್ತೀರಾ ಏನು ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ಸುಮ್ಮನೆ ಜನ ಜಾತ್ರೆ ಮಾಡಿಕೊಂಡು ಇರುವಂಥ ಕೆಲವೊಂದು ಸಡಿಲಿಕೆ ಮಾಡಿರುವಂಥದ್ದನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಬೇಡಿ ಏಕೆಂದರೆ ತುಂಬ ಜನ ಅವತ್ತು ದುಡ್ದು ಅವತ್ತು ಬದುಕುವಂಥವ್ರು ಅವತ್ತು ದುಡ್ದು ಅವತ್ತು ತಿನ್ನುವಂಥವ್ರು ತುಂಬ ಜನ ಇದ್ದಾರೆ ಅವ್ರಿಗೂ ಎಫೆಕ್ಟ್ ಆಗುತ್ತೆ ನಮ್ಮ ಬೇಜವಾಬ್ದಾರಿತನ ಗದಗ ಚಿತ್ರದುರ್ಗ ಕೊಡಗು ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇನ್ನು ಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಕಂಪ್ಲೀಟಾಗಿ ಲಾಕ್ಡೌನನ್ನು ಮಾಡಿದ್ದಾರೆ ಆ್ಯಕ್ಚುಲಿ ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ ಬೇರೆ ಜಿಲ್ಲೆಗಳನ್ನು ಕಂಪೇರ್ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು ಅಲ್ಲಿ ಯಾರೋ ಇಬ್ಬರು ಹುಡುಗರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ರು ಪೊಲೀಸರು ಚೆನ್ನಾಗಿ ರುಚಿ ತೋರಿಸಿ ಬಸ್ಕಿಯನ್ನು ಕೂಡ ಓಡಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಟಫ್ ರೂಲ್ಸ್ ಇದೆ ಆದರೆ ಇನ್ನು ಉಳಿದ ಜಿಲ್ಲೆಯಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಟಫ್ ರೂಲ್ಸ್ಗಳು ನಮಗೆ ಕಾಣ ಸಿಗಲ್ಲ ಏಕೆಂದರೆ ಎಲ್ಲ ಕಡೆಯೂ ಕೂಡ ಈ ಬೆಂಗಳೂರಿನಲ್ಲಿ ಹೆಂಗೆ ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಾ ಇದ್ದಾರೆ ಹಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಂದರೆ ಉಳಿದಿರುವಂಥ ಜಿಲ್ಲೆಗಳಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ ಇಲ್ಲಿ ಸ್ಪೆಷಲಿ ಈ ಒಂದು ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಿನ ಮಲ್ಲೇಶ್ವರ ಮಾರ್ಕೆಟ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ತುಂಬ ಜನ ಮಾರ್ಕೆಟ್ಗೆ ಹೋಗುವಂಥದ್ದು ಅಂದರೆ ಅದು ಒಂದು KR ಮಾರ್ಕೆಟ್ ಮತ್ತೊಂದು ಮಲ್ಲೇಶ್ವರಂ ಮಾರ್ಕೆಟು ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ದಶರಥ್ KR ಮಾರ್ಕೆಟನ್ನು ನೋಡ್ತಾ ಇದ್ವಿ ತುಂಬ ಜನ ತುಂಬಿ ತುಳುಕ್ತಾ ಇದ್ರು ಆವಾಗಲೇ ಇನ್ನೊಂದು ಪ್ಲೇಸಲ್ಲಿ ಕೂಡ ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ರು ಈಗ ಹತ್ತಿರ 11 ಗಂಟೆ 10 ನಿಮಿಷ ಆಯಿತು ಹೇಗಿದೆ ಪರಿಸ್ಥಿತಿ ಈಗ ಜನ ಕಂಟ್ರೋಲ್ ಆಗಿದೆಯಾ ಅಂದರೆ ಬೇಕಾಬಿಟ್ಟಿಯಾಗಿ ಓಡಾಡುವಂಥದ್ದು ಕಮ್ಮಿ ಆಗಿದೆಯಾ ಪೃಥ್ವಿರಾಜ್ ಒಂದಂತೂ ಅರ್ಥ ಆಗ್ತಿಲ್ಲ ಸೋಮವಾರದಿಂದ ಸ್ಟ್ರಿಕ್ಟಾಗಿ ಲಾಕ್ಡೌನ್ ಮಾಡ್ತಿದ್ದೀವಿ ಸೋಮವಾರದಿಂದ ಯಾವುದೇ ಕಾರಣಕ್ಕೂ ಕೂಡ ವಾಹನಗಳ ಓಡಾಟ ಮಾಡಬಾರ್ದು ವಾಹನಗಳಿಗೆ ಸಂಪೂರ್ಣ ನಿರ್ಬಂಧವನ್ನು ಹೇರ್ತೀವಿ ಅಂತ ಹೇಳಿದರು ಆ ಸಂಪೂರ್ಣ ನಿರ್ಬಂಧ ಹೇರಣಕ್ಕಾಗಿ ಇವತ್ತು ಶನಿವಾರ ಭಾನುವಾರ ಫ್ರೀ ಆಗಿಬಿಟ್ಟಿದ್ದಾರಾ ಬೆಂಗಳೂರು ಅಂತ ಅನುಮಾನ ಕಾಡ್ತಾ ಇದೆ ಯಾಕೆಂದರೆ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲೂ ಕೂಡ ನೋಡಿದ್ರೆ ಬೇಕಾಬಿಟ್ಟಿಯಾಗಿ ವಾಹನಗಳು ಓಡಾಟ ಮಾಡ್ತಿದ್ದಾವೆ ರಸ್ತೆಗಳೆಲ್ಲೂ ಕೂಡ ಜನ ಅನಗತ್ಯವಾಗಿ ಓಡಾಟ ಮಾಡ್ತಿರೋದು ಕಂಡು ಬರ್ತಾ ಇದೆ ಇದೀಗ ನಾನು ಮಲ್ಲೇಶ್ವರಂನ ವೃತ್ತದ ಬಳಿ ಇದ್ದೀನಿ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ಕಾರಣಕ್ಕೂ ಕೂಡ ಕಾರಣವಿಲ್ಲದೆ ಓಡಾಟ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಇದೆ ಇದು ಪ್ರೈವೇಟ್ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಇವರಿಗೆ ಏನು ತುರ್ತು ಯಾವ ಅಗತ್ಯ ಅಂತ ಕೂಡ ಗೊತ್ತಿಲ್ಲ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ದೃಶ್ಯಗಳಲ್ಲಿ ಬಹುತೇಕ
ಕಾರು ಮತ್ತೆ ಬೈಕ್ಗಳೆಲ್ಲ ಓಡಾಟ ಮಾಡ್ತಾ ಇದ್ದಾವೆ. ಸಾಮಾನ್ಯ ದಿನಗಳಲ್ಲಿ ಈ ಸಿಗ್ನಲ್ ಅಲ್ಲಿ ಇದೇ ರೀತಿ ವಾಹನ ಸಂಚಾರ ಇರ್ತಿತ್ತು, ಇವತ್ತು ಅದೇ ರೀತಿ ವಾಹನ ಸಂಚಾರ ಇದೆ. ಕೆಲವಷ್ಟು ಜನ ಸ್ವಿಗ್ಗಿನೋ ಜೊಮ್ಯಾಟೋನೋ ಆ ಥರ ಆನ್ಲೈನಲ್ಲಿ ಸಾಗಾಟ ಮಾಡುವಂಥ ಫುಡ್ಡನ್ನು ಸಪ್ಲೈ ಮಾಡುವಂಥ ಕೆಲವಷ್ಟು ಜನ ಇದ್ದರೆ, ಬಹುತೇಕ ಯಾವುದೇ ಕೆಲಸಗಳನ್ನ ಇಲ್ಲದಂಥ ಅಥವಾ ಸಾಮಾನ್ಯವಾಗಿ ದಿನನಿತ್ಯ ಯಾವ ರೀತಿ ಓಡಾಟ ಮಾಡ್ತಾರೋ ಅದೇ ರೀತಿಯ ವಾಹನಗಳು ಇವತ್ತು ಓಡಾಟ ಮಾಡ್ತಿದ್ದಾವೆ. ಅಟ್ ಲೀಸ್ಟ್ ಸಾಮಾನ್ಯ ದಿನಗಳಲ್ಲಾದರೂ ಒನ್ ವೇ ಅಂತಲ್ಲೆಲ್ಲ ಪಾಲಿಸ್ತಾರೆ. ಇಲ್ಲಿ ನೋಡ್ಬೋದು ನಾವು, ಇದು ಒನ್ ವೇ ಆದರೂ ಕೂಡ ಒನ್ ವೇಲೆ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾರೆ, ಕೋವಿಡ್ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ, ಟ್ರಾಫಿಕ್ ರೂಲ್ಸನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಕೆಲವಷ್ಟು ಬ್ಯಾರಿಕೇಡ್ಗಳನ್ನ ಹಾಕ್ಕೊಂಡಿದ್ದಾರೆ, ಆದರೆ ಬ್ಯಾರಿಕೇಡ್ಗಳು ಮಾತ್ರ ಕಾಣಿಸ್ತಾ ಇದ್ದಾವೆ, ಪೊಲೀಸರು ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನರಿಗೆ ಭಯ ಭೀತಿ ಆತಂಕ ಏನೂ ಇಲ್ಲ. ಹೀಗಾಗಿ ನಿರಾತಂಕವಾಗಿ ಬೆಂಗಳೂರಲ್ಲಿ ಓಡಾಡ ಮಾಡ್ತಿದ್ದಾರೆ. ವಾಹನಗಳ ಸಂಖ್ಯೆ ಬೇರೆ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡು ಆಚೆ ಬಂದು ಎಂಜಾಯ್ ಮಾಡ್ಲಿಕ್ಕೆ ಬರ್ತಿದ್ದಾರಾ ಬೆಂಗಳೂರನ್ನ ಅಂತ. ದಶರಥ್, ಆಕ್ಚುಲಿ ಈ ಜನತಾ ಕರ್ಫ್ಯೂ ಎಲ್ಲ ಜಾರಿಯಾಗ್ಲಿಕ್ಕೂ ಮುಂಚೆ ನಾವು ಈ ಮಾರ್ಕೆಟ್ಗಳಲ್ಲಿ ಅತಿ ಹೆಚ್ಚಾಗಿ ಜನ ಸಂದಣಿ ಇರುವಂತ ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ಕೆಲವು ಮಾರ್ಷಲ್ಗಳನ್ನಾದ್ರೂ ನೋಡ್ತಾ ಇದ್ವಿ, ಕೆಲವು ಪೊಲೀಸರನ್ನಾದ್ರೂ ನೋಡ್ತಾ ಇದ್ವಿ. ಆದ್ರೆ ಈ ಜನತಾ ಕರ್ಫ್ಯೂ ಜಾರಿಯಾದ ನಂತರ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತವ್ರು ಯಾರು ಕಾಣಿಸಂಗೇ ಇಲ್ಲ. ಪೊಲೀಸರು ಕಾಣಿಸ್ತಾ ಇಲ್ಲ, ಮಾರ್ಷಲ್ಗಳು ಕಾಣಿಸ್ತಾ ಇಲ್ಲ. ಖಂಡಿತ ಬೆಂಗಳೂರಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಜನರು ಹೇಗೆ ಬೇಕಾದ್ರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಬೋದು, ರೂಲ್ಸ್ಗಳನ್ನ ಮಾಡಿರೋದೇ ಬ್ರೇಕ್ ಮಾಡಕ್ಕ ಅನ್ನೋ ರೀತಿಯಲ್ಲಿ ಆಗಿದೆ. ಇದು ಕಾಮಿಡಿ ಕರ್ಫ್ಯೂ, ಕಾಮಿಡಿ ಲಾಕ್ಡೌನ್ ಅನ್ನೋ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಎಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಕಾಣಿಸ್ತಾ ಇಲ್ಲ. ದಿನನಿತ್ಯವೂ ಕೂಡ ಸಾಕಷ್ಟು ಜನ ಕಡೆ ಪೊಲೀಸರು ಕಾಣಿಸ್ತಿದ್ರು, ಸಾಮಾನ್ಯ ದಿನಗಳಿಲ್ಲ. ಎಲ್ಲೂ ಕೂಡ ಪೊಲೀಸರು ಕಾಣಿಸ್ತಾ ಇಲ್ಲ, ಮಾರ್ಷಲ್ಗಳು ಕಾಣಿಸ್ತಾ ಇಲ್ಲ. ಮಾಸ್ಕ್ ಹಾಕೊಂಡ್ರು ನಡೆಯುತ್ತೆ, ಸಾಮಾಜಿಕ ಅಂತರ ಇಲ್ಲಾಂದ್ರೂ ನಡೆಯುತ್ತೆ, ಸಂತೆ ಜಾತ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಇಲ್ಲೂ ಕೂಡ ಹೂವಿನ ವ್ಯಾಪಾರ ಕೂಡ ನಡೀತಾ ಇದೆ. 11:15 ಆಗ್ತಾ ಬಂದಿದೆ, ಹೂವಿನ ವ್ಯಾಪಾರವೂ ಕೂಡ ನಿರಾತಂಕವಾಗಿ ನಡೀತಾ ಇದೆ. ಸೊ ಎಲ್ಲೊಂದು ಕಡೆ ಸೋಮವಾರದಿಂದ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಮಾಡ್ತೀವಲ್ಲ, ಹೇಗೋ ಆಗ್ಲಿಂದನೇ ಶುರು ಮಾಡ್ಬಿಡೋಣ, ಈಗ ಯಾಕೆ ಈಗೊಂದೆರಡು ದಿನ ಫ್ರೀ ಬಿಟ್ಬಿಡೋಣ ಜನಗಳಿಗೆ ಅನ್ನೋ ದೃಷ್ಟಿಯಲ್ಲಿ ಯೋಚನೆಯಲ್ಲಿ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಾಹನ ಸಂಚಾರ ಬೇಕಾಬಿಟ್ಟು ಈಗ ಓಡಾಡ್ತಾ ಇದ್ದಾರೆ. ಜೊತೆಗೆ ಈಗಲೂ ಕೂಡ ಹಣ್ಣು ಹೂವು ತರಕಾರಿ ವ್ಯಾಪಾರ ನಿರಾತಂಕವಾಗಿ ನಡೀತಾ ಇದೆ. ಇದು ವೀಕೆಂಡ್ ಕರ್ಫ್ಯೂ ಅಥವಾ ಸಾಮಾನ್ಯ ದಿನಗಳಲ್ಲೂ ಇದೆಯಾ ಅನ್ನೋ ಗುಮಾನಿ ಕಾಡುವಂತ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸರ್ಕಾರ ಜನತಾ ಕರ್ಫ್ಯೂನಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಬಿಗಿಯಾದಂಥ ಕ್ರಮ ಕೈಗೊಂಡು ಹೊಸದೊಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಅದು ನಿಮಗೂ ಕೂಡ ಗೊತ್ತಿದೆ, ಅದು 10th May ಜಾರಿಗೆ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮದ್ಯದಂಗಡಿಗೆ ಮುಗಿಬಿದ್ದಿದ್ದಾರೆ ಮದ್ಯಪ್ರಿಯರು. ಮದ್ಯದಂಗಡಿ ಮಾತ್ರ ಕ್ಲೋಸ್ ಮಾಡಲ್ಲ, ಹೆದರಬೇಡಿ, ಈ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಮದ್ಯಪ್ರಿಯರಿಗೆ ಒಂದು ರೀತಿಯಾಗಿ ದೇವ್ರು ಅನ್ಕೊಂಬಿಡಿ ನಮ್ಮ ರಾಜ್ಯ ಸರ್ಕಾರವನ್ನು. ಯಾಕೆಂದರೆ ಎಂಥದ್ದೇ ಲಾಕ್ಡೌನ್ ಬರಲಿ, ಏನೇ ಆಗಲಿ, ಮದ್ಯದ ಅಂಗಡಿಗಳನ್ನು ಮಾತ್ರ ನಮ್ಮ ರಾಜ್ಯ ಸರ್ಕಾರ ಕ್ಲೋಸ್ ಮಾಡೋದಿಲ್ಲ. ಅದಕ್ಕೆ ದಿನಸಿ ಅಂಗಡಿಗಳಿಗೆ ಯಾವ ರೀತಿಯಾಗಿ ಪ್ರಾಧಾನ್ಯತೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿಯೇ ಮದ್ಯ ಅಂಗಡಿಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. 6-10 ಓಪನ್ನೇ ಇರುತ್ತೆ, 10th ಕ್ಲೋಸ್ ಏನಿರೋದಿಲ್ಲ. ಏನು ಭಯಪಡಬೇಡಿ ಮದ್ಯ ಪ್ರಿಯರು, ನಿಮಗೆಲ್ಲ ಆರಾಮಾಗಿ ಮದ್ಯ ತಗೊಂಡು ಓಡಾಡ್ಬೋದು. ಬಟ್ ಇಲ್ಲಿ ಕ್ಲೋಸ್ ಆಗುತ್ತೆ ಅನ್ಕೊಂಡ್ಬಿಟ್ಟು ಕ್ಯೂ ನಿಲ್ಲುವಂಥ ಕೆಲಸ ಆಗ್ತದೆ. ಎಷ್ಟೊಂದು ಇದರಲ್ಲಿ ಈ ಮದ್ಯದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲುವಂಥ ಕೆಲಸ ಆಗ್ತದೆ, ತುಂಬ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಏನೋ ಕಂಪ್ಲೀಟಾಗಿ ಲಾಕ್ಡೌನ್ ಆಗಿಬಿಟ್ಟಿದೆ, ನಾಳೆಯಿಂದ ಮದ್ಯನೇ ಸಿಗಲ್ಲ ಅನ್ನುವ ರೀತಿಯಲ್ಲಿ ಸಾಕಷ್ಟು ಜನ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಬ್ಯಾಗು ಟವಲ್ನಲ್ಲಿ ಮದ್ಯವನ್ನು ಕೊಂಡೊಯ್ದಿದ್ದಾರೆ ಜನರು. ಮಾಸ್ಕು ಅಂತರ ಎಲ್ಲ ಇಲ್ಲವೇ ಇಲ್ಲ. ಮದ್ಯ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಇದ್ರು. ಲಾಕ್ಡೌನ್ ವೇಳೆ ಮದ್ಯ ಖರೀದಿಗೆ ಅವಕಾಶವನ್ನು ಕೊಟ್ಟಿದ್ದರೂ ಕೂಡ ಮುಗಿಬಿದ್ದಿದ್ದಾರೆ ಜನ. ಹಲೋ ಹಲೋ.
15/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ರ ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ ಡೌನ್ ವಿಧಿಸಲಾಗುವುದು। ಮೇ 10 ರಿಂದ ಪರಿಷ್ಕೃತ ಮಾರ್ಗಸೂಚಿ ಜಾರಿಗೆ ಬರ್ತಾ ಇರುವಂತದ್ದು। ಈ ಹಿನ್ನೆಲೆಯಲ್ಲಿ ಇನ್ನು 14 ದಿನಗಳ ಕಾಲ ಒಂದು ರೀತಿಯಾಗಿ ರಾಜ್ಯನೇ ಅಲ್ವಾ ಎಲ್ಲರಿಗೂ। ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಇದ್ದಂತವರು ಗಂಟು ಮೂಟೆ ಕಟ್ಕೊಂಡು ಊರಿಗೆ ಹೊರಟಿದ್ದಾರೆ, ಬೆಂಗಳೂರನ್ನ ತೊರಿತಾ ಇದ್ದಾರೆ। ವಲಸಿಗರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತವರು ಎಲ್ಲರೂ ಕೂಡ ರಜಾ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ। ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋದಿಲ್ಲ, ಅನಿವಾರ್ಯ ಬೆಂಗಳೂರು ಬಂದೇ ಬರ್ತಾರೆ। 24ನೇ ತಾರೀಕು ಮತ್ತೆ ಎಲ್ಲದಕ್ಕೂ ಏನಾದರೂ ಅಕಸ್ಮಾತ್ ಓಪನ್ ಆದರೆ ಎಲ್ಲರೂ ಬಂದೇ ಬರ್ತಾರೆ। ಈಗ ಹೋಗಿರುವಂಥವ್ರು ಯಾರು ಏನು ಅಲ್ಲೇ ಸೆಟ್ಲ್ ಆಗಿಬಿಡಲ್ಲ ಊರಲ್ಲೇ। ಎಷ್ಟು ದಿನ ರೈತರು ಅಂದ್ಬಿಟ್ಟು ಹೇಳ್ಕೊಂಡು ಓಡಾಡೋದು, ಎಷ್ಟು ದಿನ ಅಂದ್ಬಿಟ್ಟು ಅಂದರೆ ಬೆಳೆಗಳನ್ನು ಬೆಳ್ಕೊಂಡಿರ್ತಾರೆ ಇಲ್ಲಿ ದುಡಿತಾ ಇದ್ದಂಥವ್ರು, ಯಾಕೆಂದರೆ ಇಲ್ಲಿ ಕೈ ತುಂಬ ಸ್ಯಾಲ್ರಿ ಎಲ್ಲ ಬರ್ತಾ ಇತ್ತು। ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಬೆಳೆಯನ್ನು ಬೆಳೆದಾಗ 3 ತಿಂಗಳು ಕಾಯಬೇಕಾಗುತ್ತೆ, 6 ತಿಂಗಳು ಕಾಯಬೇಕಾಗುತ್ತೆ। ಆ ಕಾಯುವಂಥ ಪೇಷನ್ಸ್ ಇಲ್ಲ ನಮ್ಮ ಜನಕ್ಕೆ, ಸೀದಾ ಬಂದ್ಬಿಡ್ತಾರೆ, ಓಡ್ ಬಂದ್ಬಿಡ್ತಾರೆ। ಈಗ ಮಾತ್ರ 15 ದಿನ ರಜಾ ಸಿಗ್ತಲ್ಲ, ಇನ್ನು ಅಂದರೆ ಇವತ್ತಿಂದ ಕೌಂಟ್ ಮಾಡಿದ್ರೆ 16 ದಿನ ಟೋಟಲ್ ಆಗಿ ರಜಾ ಇರುವಂಥದ್ದು। ಸೊ ಹೀಗಾಗಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ, ಊರುಗಳಿಗೆ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು। ಇಲ್ಲಿ ನೆಲಮಂಗಲ ಟೋಲ್ ಗೇಟ್ನಲ್ಲಿ ಬರೀ ಇದೇ ದೃಶ್ಯ, ಮನೆಗಳನ್ನು ಕೆಲವರು ಖಾಲಿ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದಾರೆ। ಈ ಕಂಪ್ಲೀಟಾಗಿ ಲಾಕ್ಡೌನೇ ಆಗಿಬಿಡ್ತು ಮತ್ತು ಬರೋದೇ ಇಲ್ಲ ಅನ್ನುವ ರೀತಿಯಲ್ಲಿ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ। ಗ್ಯಾರಂಟಿ ಕೊಡ್ತೀನಿ ಇವರೆಲ್ಲ ಮತ್ತೆ ವಾಪಸ್ ಬಂದೇ ಬರ್ತಾರೆ। ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ತಿಂಗಳ ಡೇಟಾವನ್ನು ಹೊರತೆಗೆದಿದೆ ಸಿಸಿಬಿ। ಏಪ್ರಿಲ್ 1ರಿಂದ ಬ್ಲಾಕ್ ಆದಂಥ ಬೆಡ್ಗಳ ಮಾಹಿತಿಯನ್ನು ಹೊರಗಡೆ ತೆಗೆದಿದ್ದಾರಂತೆ। ಸಿಸಿಬಿಯ 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಿಂದ ಶೋಧವನ್ನು ಮಾಡಲಾಗ್ತಾ ಇದೆ। 8 ವಲಯಗಳ ಬೆಡ್ ಅಲಾಟ್ಮೆಂಟ್ ಡೇಟಾವನ್ನು ಪರಿಶೀಲನೆ ಮಾಡಿದ್ದಾರೆ। ಅಲರ್ಟ್ ಆದಂಥ 80,000 ಬೆಡ್ಗಳಲ್ಲಿ ಬ್ಲಾಕಿಂಗ್ ಕರಿನರಳು ಬಿದ್ದಿದೆಯಂತೆ, ಸುಮಾರು 4,000ಕ್ಕೂ ಅಧಿಕ ಬೆಡ್ ಬ್ಲಾಕ್ ಆಗಿದ್ವಂತೆ। ಬೆಡ್ ಅಲರ್ಟ್ ಬಗ್ಗೆ 2 ಪ್ರತ್ಯೇಕ ಆ್ಯಪ್ ಪರಿಶೀಲನೆ ಮಾಡ್ತಿದ್ದಾರೆ, ಆಪ್ತಮಿತ್ರ ಸೇರಿದಂತೆ ಮತ್ತೊಂದು ಆ್ಯಪ್ನಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ। ಬ್ಲಾಕ್ ಮಾಡಲಿಕ್ಕೆ ಹೇಳಿದವರ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ। ವಾರ್ ರೂಮ್ಗಳ CCTVಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ, ಅಕ್ರಮವಾಗಿ ವಾರ್ ರೂಮ್ ಪ್ರವೇಶಿಸಿದವರ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ। ಕ್ರಿಮಿನಲ್ ಕೇಸ್ ದಾಖಲಿಸಲಿಕ್ಕೆ CCP ತಯಾರಿ ಮಾಡಿಕೊಂಡಿದೆಯಂತೆ। ಓರ್ವ ಪ್ರಮುಖ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ನೀಡಿದಾರಂತೆ ವೈದ್ಯರು, ಬೆಡ್ ಬ್ಲಾಕಿಂಗ್ಗೆ ಆತ ರೆಕಮೆಂಡ್ ಮಾಡಿದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆಯಂತೆ। ಎಸ್ ಈ ಬ್ರೇಕಿಂಗ್ ನೋಡ್ತಿದ್ದೀವಲ್ಲ, ಈ ಬ್ರೇಕಿಂಗ್ ನೋಡುವಂಥ ಸಂದರ್ಭದಲ್ಲಿ ಎಸ್ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ತನಿಖೆ ಅಂತೆಲ್ಲ ಅನಿಸುತ್ತೆ। ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೇ ವೇಗವಾಗಿ ನುಗ್ಗಿದ್ದು ನಮ್ಮ ಪೊಲೀಸರು, DJ Halli KJ Halli ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೇ ವೇಗವಾಗಿನೇ ಹೋಗಿದ್ದು, ಪಾದ್ರಾಯನ್ಪುರ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಹೌದು ಇಷ್ಟೇ ವೇಗವಾಗಿ ಹೋಗಿದ್ದು, ಆಮೇಲೆ ಎಲ್ಲಿಗೆ ಹೋಗಿ ನಿಲ್ತು ಅದು ಅಡ್ರೆಸ್ಗೆ ಇಲ್ಲ ಆ ಪ್ರಕರಣಗಳೆಲ್ಲ, ಇದೇನಾಗುತ್ತೆ ನೋಡೋಣ। ಯಾಕೆಂದರೆ ದೊಡ್ಡ ದೊಡ್ಡವರ ಕೈವಾಡ ಇಲ್ದಲೆ ಈ ರೀತಿಯಾದಂಥ ಒಂದು ಹಗರಣಗಳು ನಡೆಯೋದಿಲ್ಲ। ಈಗ ಏನು ಮಾಡ್ತಾರೆ, ಯಾರ ಹೆಸರು ಹೊರಗೆ ಬರುತ್ತೆ ಕಾದು ನೋಡಬೇಕು, ನಿಜವಾಗಿ ತನಿಖೆ ನಡೆದು ಅವರ ಹೆಸರುಗಳೆಲ್ಲ ಹೊರಗೆ ಬರುತ್ತಾ ಅಥವಾ ಬೇರೆ ಬೇರೆ ಪ್ರಕರಣಗಳೆಲ್ಲ ಮಕ್ಕಡೆ ಮಂಕಂಡ್ವಲ್ಲ ಹಂಗೆ ಇದು ಆಗುತ್ತಾ ನೋಡಬೇಕು। ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ CCTVಯಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ। ವಾರ್ ರೂಮ್ಗಳಲ್ಲಿ ಸಂಗ್ರಹಿಸಿದಂಥ ಮಾಹಿತಿಯನ್ನು ಆಧರಿಸಿ ತನಿಖೆಯನ್ನು ಮಾಡ್ತಿದ್ದಾರಂತೆ। ಪೋರ್ಟಲ್ನಲ್ಲಿರುವಂಥ ಬೆಡ್ಡು, ಆಸ್ಪತ್ರೆಗಳಲ್ಲಿರುವಂಥ ಬೆಡ್ಡನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಆಸ್ಪತ್ರೆಗಳಿಗೆ ತೆರಳಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ CCTV ಅವರು, ಪೊಲೀಸರು। ಸುಮಾರು 16 ಆಸ್ಪತ್ರೆಗಳಲ್ಲಿ CCTV ಅಧಿಕಾರಿಗಳಿಂದ ಪರಿಶೀಲನೆಯನ್ನು ಮಾಡಲಾಗಿದೆಯಂತೆ। ಪರಿಶೀಲನೆ ಮಾಡಿ ಏನಾಗಬೇಕಾಗಿದೆ, ಪರಿಶೀಲನೆಗಿಂತ ಯಾರು ತಪ್ಪಿದೆ, ಯಾರ ಕೈವಾಡ ಇದೆ, ಇಷ್ಟು ದಿನ ಬೆಡ್ ಬ್ಲಾಕಿಂಗ್ ಹೇಗೆ ನಡೀತಾ ಇತ್ತು, ಇದೆಲ್ಲದ್ರ ಬಗ್ಗೆ ಆ್ಯಕ್ಚುಲಿ ಕೂಲಂಕುಷವಾಗಿ ಅದರ ವರದಿ ಬರಬೇಕಾಗಿದೆ। ಯಾವಾಗ ಬರುತ್ತೋ ಗೊತ್ತಿಲ್ಲ।
ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಒಂದು ಕುತೂಹಲದ ಪ್ರಶ್ನೆ, ಯಾಕೆಂದ್ರೆ ಸಿಸಿಬಿ ಕೈಗೆತ್ಕೊಂಡಿದೆ ಈ ಪ್ರಕರಣ ಅನ್ನುವಂತ ಸಂದರ್ಭದಲ್ಲಿ ಏನೋ ಬೇಗ ಉತ್ತರ ಸಿಕ್ಬಿಡುತ್ತೇನೋ, ವರದಿ ಬಂದ್ಬಿಡುತ್ತೇನೋ, ಯಾರೋ ಅರೆಸ್ಟ್ ಆಗ್ತಾರೇನೋ, ಯಾಕೆಂದ್ರೆ ದೊಡ್ಡ ದೊಡ್ಡವರ ಕೈವಾಡ ಇಲ್ಲದೆ ಈ ರೀತಿಯಾದಂಥ ಪ್ರಕರಣಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ಈ ಹಿಂದಿನ ಪ್ರಕರಣಗಳನ್ನು, ಈಗಿನ ಪ್ರಕರಣ ಗಮನಿಸೋದಾದರೆ, ಇಲ್ಲಿ ನಾನು ಅವಾಗಲೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಪಾದ್ರಾಯನ್ಪುರ ಪ್ರಕರಣ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣ, ಮತ್ತು ಒಂದು ಕಡೆ ಈ ಡ್ರಗ್ಸ್ ಪ್ರಕರಣ, ತುಂಬ ವೇಗವಾಗಿ ಸ್ಟಾರ್ಟಿಂಗ್ ಮಾಡ್ತಾರೆ, ಅದಾದಮೇಲೆ ಅವು ಎಷ್ಟು ಹಳ್ಳ ಹಿಡ್ದಿದ್ದಾವೆ ಗೊತ್ತಿದೆ. ಈ ಪ್ರಕರಣನೂ ಹಂಗೆ ಆಗುತ್ತಾ ಅಂತ ಪ್ರತಿಭೆ ಈಗಾಗಲೇ ಈ ಒಂದು ಬೆಡ್ ಬ್ಯಾಕಿಂಗ್ ಪ್ರಕರಣದಲ್ಲೂ ಸಹ ಸಿಸಿಬಿ ಪೊಲೀಸರು ಸದ್ಯದ ಮಟ್ಟಿಗೆ ಒಂದು ಜೋರಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಏನು ಆ ಒಂದು ಬೆಡ್ ಬ್ಲಾಕಿಂಗ್ ಸಂಬಂಧಪಟ್ಟಂತೆ ಪೋರ್ಟಲ್ ಏನಿದೆ, ಆ ಒಂದು ಫೋಟೋಗಳಲ್ಲಿ ಪೋರ್ಟಲ್ ಮತ್ತೆ ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ ಬ್ಲಾಕ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಎರಡು ಕಡೆಯಿಂದ ಒಂದು ತನಿಖೆಯನ್ನ ಮಾಡಿ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಒಂದು ವಾರ್ ರೂಮ್ ಗಳಿಗೆ ತೆರಳಿ ಅಲ್ಲಿ ಸಾಕಷ್ಟು ಡೀಟೇಲ್ಸ್ ಅನ್ನ ಮತ್ತೆ ಅಲ್ಲಿ ಕಲೆಕ್ಟ್ ಮಾಡಿರುವಂತ ಏನು ಮಾಹಿತಿಗಳನ್ನ ಕಾಪಿ ಮಾಡಿಕೊಂಡು ಅದನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಮತ್ತೆ ಯಾರ್ಯಾರು ಇದರಲ್ಲಿ ಒಂದು ಒತ್ತಡಗಳನ್ನ ಹಾಕಿದ್ರು, ಮತ್ತೆ ರೆಕಮೆಂಡೇಶನ್ ಯಾರ್ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಒಂದು ಮಾಹಿತಿಗಳು ಸಿಗ್ಬೇಕಾಗಿದೆ. ಯಾಕಂದ್ರೆ ಏನು ಯಾರೇ ಬ್ಲಡ್ ಯಾರಾದ್ರೂ ಅನ್ಯ ವ್ಯಕ್ತಿಗಳು ಹೋಗಿ ಒಂದು ಬೆಡ್ ಬ್ಲಾಕ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯು ಸಹ ಬೆಡ್ ಬ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲವೂ ಸಹ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ ನಡೆಯುತ್ತೆ. ಆನ್ಲೈನ್ ಪೋರ್ಟಲ್ ಎಲ್ಲ ಓಕೆ ಮುನಿರಾಜು, ಇಲ್ಲಿ ಮೈನ್ ಮೈನ್ ಅಧಿಕಾರಿಗಳು ಕೂಡ ಇದ್ರು ಅಂತ ಅವತ್ತು ತೇಜಸ್ವಿ ಸೂರ್ಯ ಅವರು ಆರೋಪ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಅಧಿಕಾರಿಗಳ ಕಂಟ್ರೋಲ್ ಇಲ್ದಲೆ ಇದ್ಯಾವುದು ಕೂಡ ನಡೀತಾ ಇರಲಿಲ್ಲ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಅವರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಾರ? ನಂಗೆ ಗೊತ್ತು ಯಾರ್ಯಾರು ಅಂತಲೂ ಕೂಡ ಹೇಳ್ತಾ ಇದ್ರು ತೇಜಸ್ವಿ ಸೂರ್ಯ. ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರು ಅಂತ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಅವರನ್ನೆಲ್ಲ ಏನು ಟೆಸ್ಟ್ ಅಂದರೆ ವಿಚಾರಣೆನೇ ಇಲ್ಲ ಅಂತ ಕಾಣಿಸುತ್ತೆ. ಯಾರ್ಯಾರು ಕೆಳ ಹಂತದಲ್ಲಿ ಸಿಗ್ತಾರೋ ಅವ್ರನ್ನ ಮಾತ್ರ ಬಂಧಿಸೋದು ಅಥವಾ ಕ್ರಿಮಿನಲ್ ಕೇಸ್ ಹಾಕೋದು ಇಂಥದ್ದು ಮಾತ್ರ ಆಗುತ್ತೆ ಅಂತ ಕಾಣಿಸುತ್ತೆ. ಖಂಡಿತ ಪೃಥ್ವಿ, ಈಗಲೂ ಸಹ ಕೇವಲ ಇಬ್ರು ವೈದ್ಯರು ಮತ್ತೆ ಅಲ್ಲಿ ಡಾಟಾ ಆಪರೇಟರ್ಸ್ ಯಾರಿದ್ದಾರೆ ಅವ್ರನ್ನ ಮಾತ್ರ ಬಂದು ಒಂದು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಅವ್ರ ಮುಖಾಂತರ ಅವ್ರಿಗೆ ಯಾರು ಒಂದು ರೆಕಮೆಂಡೇಶನ್ ಮಾಡಿ ಬೆಡ್ ಬ್ಲಾಕ್ ಮಾಡೋದಕ್ಕೆ ಹೇಳಿದ್ರು, ಮತ್ತೆ ಯಾರು ದೊಡ್ಡ ವ್ಯಕ್ತಿಗಳು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ. ಆದ್ರೆ ಈಗಷ್ಟೇ ಏನು ಸಿಸಿಬಿ ಪೊಲೀಸರು ಕೇವಲ ಆಸ್ಪತ್ರೆಗಳು ಮತ್ತೆ ಒಂದು ಪೋರ್ಟಲ್ನ ಒಂದು ಮಾಹಿತಿಗಳನ್ನ ಆಧರಿಸಿ ಕೆಲವು ತನಿಖೆಗಳನ್ನ ಮಾಡ್ತಿದ್ರೆ, ಆ ನಂತರ ಮುಂದೆ ಯಾರ್ಯಾರಿಗೆ ಇದು ಉರುಳು ಸುತ್ತುತ್ತೋ ಅನ್ನೋದು ಕಾದು ನೋಡ್ಬೇಕಾಗಿದೆ. ಸದ್ಯದ ಮಟ್ಟಿಗೆ ದೊಡ್ಡ ಮುನಿರಾಜು, ಇದು ಹಳ್ಳ ಹಿಡಿಯುತ್ತಾ ಅಥವಾ ಆರಂಭದಲ್ಲಿ ಮಾತ್ರ ಶೂರತ್ವವನ್ನ ತೋರಿಸ್ತಾರಾ ಅಂತ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಕುಳಗಳಿದಾವೆ, ಅವರ ಹೆಸರು ಬಂದಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಂತಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನ ಟಿ ನರಸೀಪುರದಲ್ಲಿ ಕೊರೋನಾ ವಿಸ್ಫೋಟವಾಗಿರುವಂಥದ್ದು. ಒಂದೇ ಗ್ರಾಮದ 120 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಟಿ ನರಸೀಪುರ ತಾಲೂಕಿನ ಕೊಡಗಹಳ್ಳಿಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ಕಾಶಿ ಯಾತ್ರೆಗೆ ಹೋಗಿ ಬಂದವರಿಗೆ ಕೊರೋನಾ ಕಾಣಿಸಿಕೊಂಡಿದೆ. 800 ಮಂದಿಗೆ ಟೆಸ್ಟ್ ಮಾಡಲಾಗಿತ್ತು. 800 ಮಂದಿಗೆ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 120 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ. 185 ಜನರ ಕೋವಿಡ್ ಟೆಸ್ಟ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. 800 ಜನರಲ್ಲಿ ಟೆಸ್ಟ್ ಮಾಡಿರುವಂಥದ್ದು, 120 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು 185 ಜನರ ರಿಪೋರ್ಟ್ ಇನ್ನೂ ಬರಬೇಕಾಗಿದೆಯಂತೆ. ಅಂದರೆ ಈಗ ಬಂದಿರುವಂಥದ್ದು ಸುಮಾರು 600 ಜನರಷ್ಟು ರಿಪೋರ್ಟ್ ಬಂದಿದೆ. ಇನ್ನು ಉಳಿದಿರುವಂಥ 185 ಜನರ ರಿಪೋರ್ಟ್ ಬರಬೇಕಾಗಿದೆ. ನೋಡ್ಬೇಕು ಅವ್ರ ರಿಪೋರ್ಟ್ ಏನಾಗುತ್ತೆ ಅಂತ. ಬಟ್ ನೋಡಿ ಯಾವ್ಯಾವ ರೀತಿಯಾಗಿ ಕೊರೋನಾ ಸ್ಫೋಟವಾಗಿದೆ ಅಂತ. ಕಾಶಿ ಯಾತ್ರೆಗೆ ಸ್ವಲ್ಪ ಜನ ಹೋಗಿದ್ರಂತೆ, ಬಟ್ ಕಾಶಿ ಯಾತ್ರೆ ಅನ್ನೋದಕ್ಕಿಂತ ಬೆಂಗಳೂರಿಗೆ ಹೋಗಿ ಬಂದರೂ ಕೂಡ ಈಗ ಕೊರೋನಾ ಪಾಸಿಟಿವ್ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕೆಂದರೆ ಬೆಂಗಳೂರಿನಲ್ಲೇ ಆ ಲೆವೆಲ್ಗೆ ಈಗ ಕಾಶಿ ಯಾತ್ರೆ ಅನ್ನೋದಕ್ಕಿಂತ ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಯಾರ್ಯಾರಿಗೆ ಬಂದು ಹೋಗಿದ್ರು, ಬೆಂಗಳೂರಲ್ಲಿ ಇದ್ದಂಥವ್ರಿಗೆ ಎಷ್ಟು ಜನಕ್ಕೆ ಅಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆಯೋ ಏನೋ ಅದು ಕೂಡ ಗೊತ್ತಾಗಬೇಕು. ಕೊರೋನಾ ಮಹಾಮಾರಿಗೆ ಇಡೀ ದೇಶವೇ ನಲುಗಿ ಹೋಗ್ತಾ ಇದೆ. ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಅನ್ನು ಜಾರಿಗೆ ತಂದಿದೆ. ಆದರೆ ಜನತಾ ಕರ್ಫ್ಯೂನಿಂದಾಗಿ ವಲಸೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂತಹ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬಿಡೆ ನೆರವಾಗಿದ್ದಾರೆ. ಹೌದು, ಕೊರೋನಾ ಹೆಮ್ಮಾರಿಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಘೋಷಿಸಿದೆ. ಆದರೆ ಜನತಾ ಕರ್ಫ್ಯೂನಿಂದ ವಲಸೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ತಮ್ಮೂರಿಗೆ ತೆರಳಲಾಗದೆ ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ.
ಸಂಕಷ್ಟದಲ್ಲಿದ್ದ ವಲಸೆ ಕಾರ್ಮಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೃಷಿಕ ಸಚಿನ್ ಬೀಡೆ ನೆರವಾಗಿದ್ದಾರೆ. ವಲಸೆ ಕಾರ್ಮಿಕರಿಗೆ ತನ್ನ ಮನೆಯಲ್ಲೇ ಆಶ್ರಯ ನೀಡಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ನಿವಾಸಿ ಕೃಷಿಕ ಸಚಿನ್ ಬೀಡೆ ವಲಸೆ ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ಉಳಿಯಲು ಅವಕಾಶ ಕಲ್ಪಿಸಿದ್ದಾರೆ. ಉತ್ತರ ಕರ್ನಾಟಕ ಮೂಲದ 20 ಕಾರ್ಮಿಕರು ಕಾಪು ಕಿಂಡಿ ಅಣೆಕಟ್ಟು ಕಾಮಗಾರಿ ಕೆಲಸ ಮಾಡುತ್ತಿದ್ದಾರೆ. ಕಾಮಗಾರಿ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿ ಕೇರಳ ಮೂಲದ ಗುತ್ತಿಗೆದಾರ ಕಾರ್ಮಿಕರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು. ಆದರೆ ಜನತಾ ಕರ್ಫ್ಯೂ ಬಳಿಕ ವಸತಿಗೆ ತೆರಳಲಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ವಾಸ್ತವ್ಯಕ್ಕೆ ಕೃಷಿಕ ಸಚಿನ್ ಬೀಡೆ ಅವಕಾಶ ನೀಡಿದ್ದಾರೆ. ಸಚಿನ್ ಬೀಡೆ ಅವರಿಗೆ ಕಾರ್ಮಿಕರು ಧನ್ಯವಾದ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಅವರಿಗೆ 15 ಜನ ಕೆಲಸವರಿದ್ದಾರೆ. ಅವರು ಸೌದತ್ತಿ, ಬೆಳಗಾಂ, ಆಚೆಚೆ ವಿವಿಧ ನಿಪ್ಪಾಣಿ ಆ ಸೈಡ್ನ ಎಲ್ಲ ಕಾರ್ಮಿಕರು. ಹಾಗಾಗಿ ಅವರಿಗೆ ಅನಿವಾರ್ಯ ಆದ ಕಾರಣ ನಾನು ಇಲ್ಲಿ ನಿಲ್ಲಿಕ್ಕೆ ನಮ್ಮ ಒಂದು ಹಳೆ ಮನೆ ಇತ್ತು, ತೋಟದ ಮನೆ, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ. ಮತ್ತು ಅವರಿಗೆ ಇಲ್ಲಿಂದ ಎಲ್ಲಿಗೆ ಸಹ ಅವರು ಹೊರಗಡೆ ಹೋಗುವುದಿಲ್ಲ, ಎಲ್ಲ ಕಾನೂನು ಎಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಂಥ ಅಗತ್ಯ ಬಂದರೂ ಕೂಡ ನಾವೇನಾದ್ರು ತಂದು ಕೊಡ್ತೇವೆ, ನಾ ಅವರು ಪೇಟೆಗೆ ಹೋಗುವುದಾಗಲಿ ಎಂಥದ್ದು ಮಾಡುವುದಿಲ್ಲ. ಮತ್ತು ಎಲ್ಲ ಮಾಸ್ಕ್ ಧರಿಸಿಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಮಳೆಯಲ್ಲಿ ಕೆಲಸ ಇದಾಗ್ತದಂತೆ. ಇಲ್ಲಿ ಮನೆಯವರು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿ ಇಲ್ಲಿ ಇರಿಸಿದ್ದಾರೆ. ನಮಗೆ ಕೆಲಸ ಸ್ಟಾರ್ಟ್ ಆಗಿದ್ದು 1 ತಿಂಗಳಾಯಿತು ಸರ್. ಈಗ ಕೆಲಸ ಈಗ ಮುಗಿಯಾಗಿ ಬಂದಿದೆ. ಅದಕ್ಕೆ ಅವರು ಮನೆ ಕೊಟ್ಟಿದ್ದಾರೆ ಇರಲಿಕ್ಕೆ, ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಊಟಕ್ಕೆಲ್ಲ ಅವರೇ ಮಾಡಿ ಇಲ್ಲಿ ನಮಗೆ ದನಿಯಾರೇ ನೋಡ್ತಿದ್ರು. ಅವ್ರ ಕಡೆ ಅಂದ್ರೆ ಏನು ತೊಂದರೆ ಬಂದಿಲ್ಲ ನಮಗೆ, ಒಳ್ಳೆಯದ ಮಾಡಿದ್ದಾರೆ. ಒಟ್ಟಾರೆ ಜನತಾ ಕರ್ಫ್ಯೂನಿಂದ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ದ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬೀಡೆ ಸಹಾಯ ಹಸ್ತ ಚಾಚಿದ್ದಾರೆ. ತಮ್ಮ ಮನೆಯಲ್ಲೇ ಕಾರ್ಮಿಕರ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಕೃಷಿಕ ಸಚಿನ್ ಬೀಡೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.